ಜಿ ಫೈವ್ ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಅಲ್ಲ ಗೌತಮ್ ಅವರೇ, ಮಹಿಮಾ ಹೋಗ್ತೀನಿ ಅಂತ ಕೇಳಿದಕ್ಕೆ ನೀವ್ ಯಾವ ಒಪ್ಕೊಂಡ್ರಿ? ಈಗ ಒಪ್ಕೊಂಡ್ಬಿಟ್ಟಿದ್ದೀರಾ? ಆಮೇಲೆ ಅವಳಷ್ಟು ದೂರ ಹೋಗಿದ್ದಾಳೆ, ಏನ್ ಮಾಡ್ಕೊಳ್ತಿದ್ದಾಳೋ, ಹೇಗಿದ್ದಾಳೋ ಅಂತ ಒಳಗೊಳಗೆ ಒದ್ದಾಡ್ತೀರಾ. ಅಲ್ಲ, ಈ ಸಂಭ್ರಮಕ್ಕೆ ಒಪ್ಕೋಬೇಕಿತ್ತ? ಹ್ಮ್, ಇಲ್ಲ ಅಂತ ಹೇಳಿದ್ರೆ ಆಗ್ತಿತ್ತಲ್ವಾ? ನೀವ್ ಹೇಳೋದು ಸರಿ ಇದೆ, ಬಟ್ ನಾನೇನ್ ಮಾಡ್ಲಿ? ನನಗೆ ಮುಂಚೆಯಿಂದನೂ ನನ್ನ ತಂಗಿರು ತಮ್ಮಂದರು ಏನೇ ಆಸೆ ಪಟ್ಟು ಇಲ್ಲ ಅನ್ನಕ್ಕಾಗಲ್ಲ, ಬಾಯಿ ಕಟ್ಟದಾಗ ಆಗ್ಬಿಡುತ್ತೆ. ಸರಿ ಹೋಯ್ತು ನೋಡಿ, ಸೆಂಟಿಮೆಂಟ್ಸ್ ಇರಬೇಕು, ಆದ್ರೆ ಸ್ವಲ್ಪ ಪ್ರಾಕ್ಟಿಕಲ್ ಆಗೂ ಯೋಚನೆ ಮಾಡ್ಬೇಕು. ಸೆಂಟಿಮೆಂಟ್ ಸೆಂಟಿಮೆಂಟ್ಸ್ ಅಂತ ಆಮೇಲೆ ಓದಾಡೋದು ನೀವ್ ಅದನ್ನ ಮರಿಬೇಡಿ. ನೀವ್ ಹೇಳೋದು ನನ್ಗೆ ಅರ್ಥ ಆಗ್ತಾ ಇದೆ ಭೂಮಿಕಾ, ಬಟ್ ಮನ್ಸು ಕೇಳ್ಬೇಕಲ್ಲ. ನೋಡಿ, ನನಗೆ ಮನೆಯವ್ರು ಏನೇ ಆಸೆ ಪಟ್ಟರು ಇಲ್ಲ ಅನ್ನಕ್ ಬರಲ್ಲ, ನಾನು ಇಲ್ಲಿಂದ ಯೋಚನೆ ಮಾಡಲ್ಲ, ಇಲ್ಲಿಂದ ಯೋಚನೆ ಮಾಡ್ತೀನಿ. ನನ್ನ ತಂಗಿ ಅಷ್ಟೊಂದು ರಿಕ್ವೆಸ್ಟ್ ಮಾಡ್ಕೊಂಡ ಮೇಲೆ ನಾನು ಬೇಡ ಅಂತ ಹೇಗೇಳಿ? ಹೊಸ ಕಾರ್ನಲ್ಲಿ ಡ್ರೈವರ್ನ ಕರ್ಕೊಂಡು ಕಂಫರ್ಟಬಲ್ ಆಗಿ ಹೋಗಿ ಬರ್ತೀನಿ ಅಂದ್ಲು, ಹ್ಞೂ ಅನ್ಬಿಟ್ಟೆ. ಈಗ ಟೆನ್ಷನ್ ಆಗ್ತಾ ಇದೆ, ಏನೋ ತೊಂದರೆ ಆಗಲ್ಲ. ಇದನ್ನೇ ನಾನು ಹೇಳಿದ್ದು, ಟೆನ್ಷನ್ ಮಾಡ್ಕೋಬೇಡಿ, ನಿಮ್ಮ ಆಶೀರ್ವಾದ ಹಾರೈಕೆ ಇರೋವರೆಗೂ ಅವಳಿಗೆ ಏನೂ ಆಗಲ್ಲ. ಯಾವ ಸ್ವಾರ್ಥನೂ ಇಲ್ಲದೆ ಒಳ್ಳೆ ಮನಸ್ಸಿಂದ ನಿಮ್ಮ ಸುತ್ತ ಇರೋರು ಚೆನ್ನಾಗಿರಲಿ, ಅವ್ರಿಗೆ ಒಳ್ಳೇದಾಗಲಿ ಅಂತ ಹಾರೈಸ್ತೀರಲ್ಲ, ಅದರಲ್ಲಿ ತುಂಬಾ ಶಕ್ತಿ ಇದೆ. ಅದನ್ನು ಇವತ್ತು ಅಂಡರ್ ಎಸ್ಟಿಮೇಟ್ ಮಾಡಿಬಿಡಿ, ಅದು ತುಂಬಾ ಪವರ್ಫುಲ್. ಒಟ್ಟಿನಲ್ಲಿ ನೀವು ನನ್ನ ಪಾಲಿಗೆ ಒಂದು ದೊಡ್ಡ ಕ್ವೆಶ್ಚನ್ ಮಾರ್ಕ್ ಆಗಿ ಉಳಿತೀರಾ. ನಿಮ್ಮನ್ನು ಅರ್ಥ ಮಾಡ್ಕೊಳ್ಳೋದು ತುಂಬ ಕಷ್ಟ, ನೀವು ಯಾವಾಗಲೂ ಕನ್ಫ್ಯೂಷನಲ್ಲಿ ಇರ್ತೀರಾ, ನನ್ನೂ ಕನ್ಫ್ಯೂಸ್ ಮಾಡ್ತೀರಾ, ಅದಕ್ಕೆ ಬಟ್ ಸ್ವಲ್ಪ ಪ್ರಯತ್ನ ಪಟ್ಟರೆ ಶೇರ್ ಮಾರ್ಕೆಟ್ ಇಂಡೆಕ್ಸ್ನ ಅರ್ಥ ಮಾಡ್ಕೊಳ್ಬೋದು, ಆದರೆ ನಿಮ್ಮನ್ನು ಅರ್ಥ ಮಾಡ್ಕೊಳ್ಳೋದು ತುಂಬ ಕಷ್ಟ. ಯು ಆರ್ ಹೈಲಿ ಇಂಪಾಸಿಬಲ್. ನಾನು ಆಗಲೇ ಹೇಳಿದ್ನಲ್ಲ, ನಮ್ಮ ಮನೆಯವರು ಏನೇ ಕೇಳಿದ್ರು ನನಗಿಲ್ಲ ಅನ್ನೋಕ್ಕಾಗಲ್ಲ. ನೀವೇ ಯೋಚನೆ ಮಾಡಿ, ಒಂದು ತಂದೆ ಸ್ಥಾನದಲ್ಲಿ ನಿಂತು ಮಗಳು ಆಸೆ ಪಟ್ಟಿದ್ದನ್ನು ನಾನು ಈಡೇರಿಸದೆ ಹೋದ್ರೆ ಹೇಗೆ, ತಪ್ಪಾಗುತ್ತಲ್ವ? ನಿಮಗೆ ಎಲ್ಲರ ಮನಸ್ಸಿನ ಭಾವನೆ ಅರ್ಥ ಆಗುತ್ತೆ, ಬಟ್ ನನ್ನ ಮನಸ್ಸಿನ ಭಾವನೆ ಯಾವಾಗ ಅರ್ಥ ಆಗುತ್ತೋ? ಎದ್ದು ಹ್ಯಾಂಗ ನೋಡ್ತಾ ಇದ್ದೀರಾ? ಏನಿಲ್ಲ. ಸರಿ, ಬಾಯ್ ಬಾಯ್ ಅತ್ತಿಗೆ. ಅಣ್ಣ ನೀನು? ಹೌದು, ನಾನೇ ನಿಮ್ಮ ಅಣ್ಣ. ವಾಟ್ ದಿಸ್ ಮಹಿ, ನನ್ನ ಆಶೀರ್ವಾದ ಇಲ್ಲ, ಹೌ ಕೆನ್ ಯು ಗೋ? ನಿನ್ನ ಆಶೀರ್ವಾದನ ಹೋಗಲ್ಲ, ನಿನ್ನ ಹೆಸರಿಗೆ ಮಾತ್ರ ನಮ್ಮ ಅಣ್ಣ ನೋಡಕ್ ನನ್ಗಿಂತ ಚಿಕ್ಕವನ್ ತರ ಇದೆಯಾ? ನಿನ್ನ ಆಶೀರ್ವಾದ ನಾನ್ ತಗೊಳ್ಳೋದ, ನೋ ವೇ ಚಾನ್ಸ್. ನೋಡು, ನೀನ್ ನನ್ನಿಂದ ಆಶೀರ್ವಾದ ತಗೊಳ್ಳಿಲ್ಲ ಅಂದ್ರು ಪರವಾಗಿಲ್ಲ, ನಾನು ನಿಮ್ಮ ಅಣ್ಣ ಆಗಿ ನನ್ನ ಡ್ಯೂಟಿ ನಾನು ಮಾಡ್ತೀನಿ. ಸೊ ವಾಲಂಟಿಯರ್ ಆಗಿ ನಾನೇ ನಿಂಗೆ ಆಶೀರ್ವಾದ ಮಾಡ್ತೀನಿ. ಓಕೆ, ಹೋಗಿ ಬಾ ತಂಗಿ, ನಿಂಗೆ ಒಳ್ಳೇದಾಗಿ. ಥ್ಯಾಂಕ್ ಯು ಅಪ್ಪಿ. ಪಾರ್ಥ ಅವ್ರನ್ನ ಕೂರಿಸಿ ಕಾಫಿ ಕೊಟ್ಟಿರು. ಹಾ ಅಮ್ಮ, ಮಾಡ್ಕೊಡ್ತೀನಿ. ನಾನು ಜೀವ ಹೋಗಿ ಮಹಿನ್ ಬಿಟ್ಟು ಬರ್ತೀನಿ. ರೀ ಅದಕ್ಕೆ ತಂಗಿ, ಯಾಕ್ರಿ ಈ ತರ ಗುರಾಯಿಸ್ತಾ ಇದ್ದೀರಾ? ಏನೂ ಇಲ್ಲ, ಇದಕ್ಕಿಂತ ಹಾಗೆ ನಿಮ್ ಸವಾರಿ ಈ ಕಡೆ ಬಂತಲ್ಲ, ಅದಕ್ಕೆ ಯಾಕಿರ್ಬೋದು ಅಂತ ನೋಡ್ತಾ ಇದ್ದೆ. ಅರೆ ತಂಗಿ ಸೆಂಟಿಮೆಂಟು, ನನ್ ತಂಗಿ ಚೆನ್ನಾಗಿ ಹೋಗ್ತಾ ಇದ್ದಾಳೆ, ಅವಳನ್ನ ಕಳ್ಸದ್ ಬೇಡವಾ? ಓ, ಸೊ ಕಳಿಸ್ಕೊಡ್ಬೇಕಂತ ಬಂದವರು ಕಳಿಸ್ಕೊಡ್ದೆ ಇಲ್ಲೇನ್ ಮಾಡ್ತಾ ಇದ್ದೀರ? ಓ, ಗೊತ್ತಾಗ್ಬಿಡ್ತಾ? ಸರಿ ಓಕೆ, ನಿಜಾನ ಹೇಳ್ತೀನಿ. ಈಗ ನಾನ್ ಕಣ್ಕಂಡವ್ರ ಜೊತೆ ಕಾಫಿ ಕುಡಿಯಕ್ ಬರಲ್ಲ ಅಂತ ನೀವ್ ಹೇಳಿದ್ರಲ್ಲ, ಅದಕ್ಕೆ ನಾನೇ ಕಾಫಿ ಕುಡಿಯೋಣ ಅಂತ ನಿಮ್ಮ ಮನೆಗೆ ಬಂದ್ಬಿಟ್ಟೆ. ಈಗ ನನಗ್ ಬೇಕಾಗಿರೋದ್ ಸಿಗದೇ ಇದ್ರೆ ಅದನ್ನ ಸಿಗೋ ತರ ಮಾಡ್ಕೋತೀನಿ. ರೀ ಅದಕ್ಕೆ ತಂಗಿ, ಒಂಚೂರು ಕಾಫಿ ಮಾಡ್ಕೊಡ್ರಿ. ಸಾರಿ ಭಾವಂತಮ್ಮ, ಮನೇಲಿ ಶುಗರ್ ಖಾಲಿ ಆಗಿದೆ, ಅದ ಅಮ್ಮಂಗ್ ಗೊತ್ತಿಲ್ಲ, ಅದಕ್ಕೆ ಅವರು ಕಾಫಿ ಮಾಡ್ಕೊಡು ಅಂತ ಹೇಳ್ಬಿಟ್ರು. ಅರೆ ಶುಗರ್ ಇಲ್ಲ ಅಂದ್ರೂ ಪರವಾಗಿಲ್ಲ, ಮಾಡ್ಕೊಡ್ರಿ. ಅಶೋ, ಯಾಕ್ರಿ ಶುಗರ್ ನಿಮ್ಗೆ ಈ ವಯಸ್ಸಿಗೆನೆ?
ರೀ ಬಿಡ್ತೋಣ್ರಿ, ನಾನು ಹೇಳಿದ ಅರ್ಥ ಅದಲ್ಲ. ನೀವು ಶುಗರ್ ಹಾಕ್ಲಿಲ್ಲ ಅಂದ್ರು ನೀವು ಮಾಡಿದ ಕಾಫಿ ತುಂಬ ಸ್ವೀಟ್ ಆಗಿರುತ್ತೆ ಅಂತ ಹೇಳಿದೆ. ಆಕ್ಚುಲಿ ನನಗೆ ಕಾಫಿ ಮಾಡೋದಕ್ಕೆ ಬರೋದಿಲ್ಲ. ಅರೆ ಅದಕ್ಕೆ ಯಾಕೆ ಅಷ್ಟೊಂದು ಟೆನ್ಷನ್ ಮಾಡ್ಕೋತೀರಾ? ನಾನು ಕಾಫಿನ ಸೂಪರ್ ಆಗಿ ಮಾಡ್ತೀನಿ, ಬನ್ನಿ ನಾನೇ ಕಾಫಿ ಮಾಡ್ಕೊಡ್ತೀನಿ. ಕಮ್ ಕಮ್. ಭಾವಂತಮ್ಮ ಎಸ್ ಆಕ್ಚುಲಿ ಶುಗರ್ ಇದೆ. ಹಾ ನನಗೆ ಗೊತ್ತಿತ್ತು ಶುಗರ್ ಇದೆ ಅಂತ. ನಮ್ಮ ಹತ್ರನೇ ಆಟನ ಕುಡಿಯಲಿ. ಅರೆ ಆನಂದ್ ಅವ್ರೆ ಬನ್ನಿ ತಿಂಡಿ ತಿನ್ನಿ. ಇಲ್ಲ ಇಲ್ಲ ಅದಕ್ಕೆ ಎಲ್ಲ ಮುಗಿಸ್ಕೊಂಡೆ ಬಂದಿದ್ದೀನಿ. ಅದಕ್ಕೆ ಗೆಳೆಯಾಕೆ ಒಂಥರ ಇದ್ದಾನೆ, ಏನಾಯ್ತು? ಅದು ನಿನ್ನೆ ರಾತ್ರಿ ಅವ್ರು ಮಲಗಿದಾಗ ಯಾವುದೋ ಒಂದು ಕೆಟ್ಟ ಕನ್ಸು ಬಿತ್ತಂತೆ. ಏನೇನ ಕೆಟ್ಟ ಕನ್ಸ? ಯಾವ ತರದ ಕನ್ಸತ್ಗೆ ಎಕ್ಸಾಕ್ಟ್ ಆಗಿ ಅವನು ಕನ್ಸು ಬಿದ್ದಾಗ ಯಾವ ತರ ರಿಯಾಕ್ಟ್ ಮಾಡ್ದ ಹೇಳಿ ಅದಕ್ಕೆ? ಯಾವ ತರ ರಿಯಾಕ್ಟ್ ಮಾಡಿದ್ರು ಅಂದ್ರೆ ಭಯ ಬಿದ್ರು. ಮಹಿಮಾ ಮಗುನ ಅವ್ರ ಕೈಯಿಂದ ಯಾರೋ ಕಿತ್ಕೊಂಡು ಹೋಗೋ ತರ ಕನ್ಸು ಬಿದ್ದಂತೆ. ಅದಕ್ಕೆ ಎಷ್ಟೊಂದು ಡಿಸ್ಟರ್ಬ್ ಆಗಿದ್ದಾರೆ. ಅಲ್ಲ ಇವ್ರು ಯಾವಾಗ್ಲೂ ಹೀಗೇನಾ ಈ ತರ ಏನಾದ್ರೂ ಆದ್ರೆ ಹೀಗೇನಾ ರಿಯಾಕ್ಟ್ ಮಾಡ್ತಾರೆ? ಏನು ಅಂತ ಕೇಳ್ತಿರಲ್ಲ ಅದಕ್ಕೆ ಕತ್ಲೆ ಅಂತಿದ್ದಾಗೆ ನಮ್ಮ ಡುಮ್ಮ ಸಾರು. ನಮ್ಮ ಡುಮ್ಮ ಸರ್ಗೆ ಬೆಳಕಿಲ್ಲ ಅಂದ್ರೆ ಮಲಗಕ್ಕಾಗಲ್ಲ, ಫುಲ್ ಗಾಬರಿ. ಆ ವೀಕ್ನೆಸ್ನ ನಾನೇನಾದ್ರೂ ಇವ್ರಿಗೆ ಹೇಳಿದ್ದೆ ಆದ್ರೆ ನಾಳೆ ದಿನ ನನ್ನ ಕತೆ ಅಷ್ಟೇ. ಮುಚ್ಕೊಂಡು ಸುಮ್ಮನೆ ಇರೋದೇ ಒಳ್ಳೇದು. ಇವ್ರಾಗ ಎಲ್ಲಾನು ಕಂಡು ಹಿಡ್ಕೊಳ್ಳಿ, ಎಕ್ಸ್ಪೀರಿಯನ್ಸ್ ಮಾಡ್ಕೊಳ್ಳಿ, ಅದೇ ಬೆಸ್ಟ್. ಆನಂದ್ ಅವರೇ ಏನ್ ಯೋಚನೆ ಮಾಡ್ತಿದ್ದೀರಾ? ಏನಿಲ್ಲ ಅದಕ್ಕೆ, ಅವನಿಗೆ ಭಯನೂ ಇಲ್ಲ ಎಂಥದ್ದು ಅಲ್ಲ. ಮಹಿಮಾ ಅಂದ್ರೆ ಅವನಿಗೆ ಸಿಕ್ಕಾಪಟ್ಟೆ ಅಟ್ಯಾಚ್ಮೆಂಟ್ ಅಲ್ವಾ, ಅದಕ್ಕೆ ಸ್ವಲ್ಪ ಡಲ್ ಆಗಿದ್ದಾನಷ್ಟೇ, ಇನ್ನೇನಿಲ್ಲ. ಯಾಕೆಂದ್ರೆ ಮಹಿಮನ್ನ ಅವನು ಚಿಕ್ಕ ವಯಸ್ಸಿಂದ ಮಗಳ ತರ ಸಾಕಿದ್ದಾನೆ. ಅವಳು ಅಂದ್ರೆ ಅವನಿಗೆ ಸಿಕ್ಕಾಪಟ್ಟೆ ಪ್ರೀತಿ ಕಾಳಜಿ. ಅವ್ನಿಗೆ ಯಾರಾದ್ರೂ ಬಂದು ಪ್ರಪಂಚದಲ್ಲಿ ನಿನಗೆ ಯಾರಪ್ಪ ಇಷ್ಟ ಅಂತ ಕೇಳಿದ್ರೆ ಅವರಪ್ಪನ ಹೆಸರು ಹೇಳಿದ ಮೇಲೆ ನೆಕ್ಸ್ಟ್ ಹೇಳದೆ ಮಹಿಮನ ಹೆಸರು. ಅದ್ ನಿಮಗೆ ಗೊತ್ತಲ್ಲ ಅದಕ್ಕೆ? ಗೊತ್ತು. ಅದು ಅಲ್ಲದೆ ಅವನ ಲೈಫಲ್ಲಿ ತುಂಬಾ ವರ್ಷ ಆದ್ಮೇಲೆ ಈಗ ಖುಷಿಯಾಗಿದ್ದಾನೆ, ಅದ ಕಾರಣ ನೀವು ಅವನಿಗೆ ಸಿಕ್ಕಿರೋದು. ಅಲ್ಲದೆ ಮಹಿಮಾ ಮದುವೆ ಆಗಿ ಲೈಫಲ್ಲಿ ಸೆಟ್ಲ್ ಆಗಿರೋದು. ಈಗ ಅವಳು ಪ್ರೆಗ್ನೆಂಟ್ ಬೇರೆ ಆಗಿದಾಳ ಅಂದ್ಮೇಲೆ ಎಲ್ರಿಗಿಂತ ಜಾಸ್ತಿ ಖುಷಿ ಪಟ್ಟರೋದು ಇವನೇ. ಮಹಿಮನ್ ಬಗ್ಗೆ ಆ ಮಗು ಬಗ್ಗೆ ಸಿಕ್ಕಾಪಟ್ಟೆ ಕನ್ಸುಗಳನ್ನ ಕಟ್ಕೊಂಡಿರ್ತಾನೆ. ಇಂಥ ಟೈಮಲ್ಲಿ ಇದ್ಯಾವುದೋ ಕೆಟ್ಟ ಕನ್ಸು ಬಿದ್ರೆ ಡಿಸ್ಟರ್ಬ್ ಆಗುತ್ತೆ, ಸಹಜ ಅಲ್ವಾ ಅದಕ್ಕೆ. ಅವನು ಎಲ್ರ ತರ ಲೈಫನ್ನ ಪ್ಲೇನ್ ಆಗಿ ತಗೊಳಕ್ ಗೊತ್ತಿಲ್ಲ ಅವನಿಗೆ, ಎಲ್ಲ ಒಂಥರ ಇಂಟೆನ್ಸೆ. ಅವನ್ ಡಿಕ್ಷನರಿಲಿ ಈ ನಾರ್ಮಲ್ಲು ನ್ಯೂಟ್ರಲ್ಲು ಕ್ಯಾಶುವಲ್ಲು ಇಂಥ ಪದಗಳೇ ಇಲ್ಲ. ಏನಿದ್ರು ಎಲ್ಲ ಎಕ್ಸ್ಟ್ರೀಮೇ. ನೋಡೋರ್ ಕಣ್ಗೆ ಅವ್ನ ಸ್ವಲ್ಪ ವಿಚಿತ್ರ ಅಂತ ಅನ್ನಿಸ್ಬೋದು, ಆದ್ರೆ ಅವನ ಆತರ ಬದುಕದೇ ಕರೆಕ್ಟ್. ನನಗೂ ಎಷ್ಟೋ ಸರ್ತಿ ಅನ್ಸುತ್ತೆ ಆತರ ಬದುಕಕ್ ಟ್ರೈ ಮಾಡೋಣ ಅಂತ, ಬಟ್ ಸಾಧ್ಯ ಇಲ್ಲ. ಅದು ಅವನ ಕೈಯಲ್ಲಿ ಮಾತ್ರ ಸಾಧ್ಯ. ಅವನಂತರ ಮಾಸ್ಟರ್ ಪೀಸ್ ಇದ್ದಂಗತ್ತಿಗೆ, ಅತಿ ಪ್ರೀತಿ ಅತಿ ಕೋಪ. ಅವನ್ನ ಅರ್ಥ ಮಾಡ್ಕೋಬೇಕಷ್ಟೇ. ನೀವು ನೋಡ್ಬೇಕು ಆ ಮಗು ಒಂದು ಆಗ್ಬಿಡ್ಲಿ, ಪ್ರಪಂಚನೇ ಅವನ ಕೈಗೆ ಸಿಕ್ಕ ಸಂತೋಷ ಪಡ್ತಾನೆ. ನೋಡ್ತಾ ಇರಿ. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.